ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಕೇಡುಗಾಲ, ಸಂಕಷ್ಟದ ಮೇಲ್ ಸಂಕಷ್ಟ. ಕಾನೂನು ಕುಣಿಕೆಯಲ್ಲಿ ರೇವಣ್ಣ ಕುಟುಂಬ ಪರದಾಡ್ತಾ ಇದೆ. ಕಾನೂನು ಕುಣಿಕೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಸಹ ಭವಾನಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನ್ ಪಡೆದಿದ್ದಾರೆ. ಇನ್ನು ಎಚ್ ಡಿ ರೇವಣ್ಣ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ. ಪ್ರಜ್ವಲ್ ಜೈಲಿನಲ್ಲಿರುವಾಗಲೇ ಸೂರಜ್ ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸೂರಜ್ನನ್ನ ಬಂಧನ ಮಾಡಲಾಗಿದ್ದು ಇನ್ನು ವಿಚಾರಣೆ ನಡೀತಾ ಇದೆ. ಕಾನೂನು ಕುಣಿಕೆಯಲ್ಲಿ ಸಿಲುಕಿ ರೇವಣ್ಣ ಕುಟುಂಬ ಈಗ ಕಂಗಾಲಾಗಿದೆ. ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಈ ರೀತಿಯಾಗಿ ಸಂಕಷ್ಟದ ಮೇಲೆ ಸಂಕಷ್ಟ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ರೆ, ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಹಾಗೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಸಹ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಜೈಲಿಗೆ ಹೋಗಿ ಮತ್ತೆ ಜಾಮೀನನ್ನ ಪಡೆದು ರೇವಣ್ಣ ಹೊರಗಡೆ ಬಂದ್ರು. ಪ್ರಜ್ವಲ್ ರೇವಣ್ಣ ಜೈಲ್ ಸೇರಿದ್ದಾರೆ. ಈಗ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದು ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಎಸ್ ನಾಲ್ಕು ಮಂದಿ ಕುಟುಂಬದಲ್ಲೂ ಕೂಡ ಈ ಕಳೆದ 2 ತಿಂಗಳಿನಲ್ಲೇ ಕಾನೂನು ಕುಣಿಕೆ ಅವರಿಗೆ ಬಿಗಿಯಾಗ್ತಲೇ ಹೋಗ್ತಾ ಇದೆ. ಇಬ್ರು ಬೇಲ್ ಮೇಲೆ ಹೊರಗಿದ್ರೆ, ಒಬ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಮತ್ತೊಬ್ರು ಈಗ ಅರೆಸ್ಟ್ ಆಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಇಡೀ ರೇವಣ್ಣ ಕುಟುಂಬಕ್ಕೀಗ ಕೇಡುಗಾಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.